consider. ಹಾಯ್ ಜಗದೀಶ್, ಮತ್ತೇನು ಸತ್ತಿರದೆ ಕಟ್ಟು ಬರುವ ಪತ್ರ ಪ್ರೇಮಿಗೋ ಅಥವಾ? ರಾಜಶ್ರೀ, ಪ್ರೇಮಿಗೆ ಪತ್ರ ಬರೆಯಲು ನೀನು ಪುರಸ್ಕಾರದಲ್ಲಿಲ್ಲವಲ್ಲ. ಪ್ರಿಯತಮನ ಪಾದದಡಿಯಲ್ಲಿ ಸದಾ ಸರಾಗವಾಗಿ ನಂಜಿಸುವ ಈ ಮುದ್ದು ಗುಲಾಬಿ ನನ್ನ ಸೂತ್ರದ ಗೊಂಬೆಯಾಗಿರುವಾಗ ನಾನು ನಿನಗೆ ಪತ್ರ ಬರೆಯಬೇಕು? ಈ ಗುಲಾಬಿಗೆ ಮೋಸಗೊಳಿಸಿ ಮಲ್ಲಿಗೆಯನ್ನು ಬಯಸಿದ್ರೆ ಹೇಗೆ ತಿಳಿಬೇಕು ಈ ಮೃಗದ ಅಂತರಂಗ? ರಾಜಶ್ರೀ, ಅಂತರಂಗ ಬಯಸದೆ ಕೇವಲ ಸುಖಕ್ಕಾಗಿ ಸಂಗಾತಿಯನ್ನು ಕಟ್ಟಿಕೊಂಡೆ ಆದರೆ ನಿಜಕ್ಕೂ ಅದು ಭ್ರಂಗವೇ ಸರಿ. ಹೋಗ್ಲಿ ಬಿಡಿಪ್ಪ, ಒಂದು ಮಾತನಾಡಿದ್ರೆ ನೀವು 10 ಮಾತನಾಡ್ತೀರಾ. ಹೋಗ್ಲಿ. ಇಲ್ಲ, ನಾನೊಂದು ಮಾತು ಕೇಳ್ತೀನಿ, ನೀವು ಸತ್ಯ ಹೇಳ್ತೀರಾ? ಈ ಪತ್ರ ಯಾರಿಗೆ ಬರೀತಾ ಇದ್ದೀರಾ? ವಿಶ್ವಾಸ ಇಲ್ಲೋ ಏ ನನ್ನ ಮೇಲೆ? ಅವಿಶ್ವಾಸ ಇಲ್ಲ ಅಂತ ಹೇಳ್ತಾ ಇಲ್ಲ, ಅವಿಶ್ವಾಸದಿಂದ ನಾನು ಕೇಳ್ತಾ ಇಲ್ಲ. ಇಂದಲ್ಲ ನಾಳೆ ನಿಮ್ಮ ಅರ್ಧಾಂಗಿಯ ಪಟ್ಟವನ್ನು ಇರುವ ಪಟ್ಟದರ್ಸಿ ನಾನಾಗಿರುವಾಗ ಕೇಳಿದ್ರೆ ತಪ್ಪಾಯ್ತೇನು? ನಾನು ತಪ್ಪು ದಾರಿ ತುಳಿದಿದ್ದಿರಲ್ಲವೇ ನನ್ನ ಮೇಲೆ ಅವಿಶ್ವಾಸ? ವಿಶ್ವಾಸದಿಂದ, ವಿಶಾಲ ಮನಸ್ಸಿನಿಂದ ಈ ನನ್ನ ಮನದ ಮಂದಿರದಲ್ಲಿ ಈ ಮುದ್ದು ಮುಖ ಕಮಲದ ಚೆಲುವೆಯಾದ ನಿನ್ನ ಮೂರ್ತಿ ಸ್ಥಾಪನೆಯಾದ ಯಾವ ವಿಷಯವನ್ನು ಮುಚ್ಚಿರುವುದಿಲ್ಲ ರಾಜಶ್ರೀ. ಈ ಪತ್ರವನ್ನು ನಮ್ಮ ಅಣ್ಣ ರುದ್ರೇಶನಿಗೆ ಬರೀತೀರಿ, ಯಾಕೆಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಮ್ಮ ಅಣ್ಣನ ಮದುವೆ ನಿಶ್ಚಯವಾಗಿದೆ ಅಂತೆ. ಕಾರಣ, ಮದುವೆ ವ್ಯವಸ್ಥೆಗಾಗಿ ಮುಂಚಿತವಾಗಿ ಬರಲು ತಿಳಿಸಿ ಪತ್ರ ಬರೆದಿದ್ದ. ಅದಕ್ಕಾಗಿ ಉತ್ತರ ಬೇಕು ನೋಡ್ಬೇಕಾದ್ರೆ. ಹೋಗ್ಲಿ ಬಿಡಿ, ವಿಶ್ವಾಸ ಇಲ್ಲ ಅಂತ ಕೇಳ್ತಾ ಇಲ್ಲ ನಾನು ನಿಮ್ಮನ್ನ. ಖಂಡಿತ ನಿಮ್ಮ ಮೇಲೆ ವಿಶ್ವಾಸ ಇದೆ. ಹೋಗ್ಲಿ, ನೀವು ಇಲ್ಲಿಂದ ಯಾವಾಗ ಹೋಗ್ತಾ ಇದ್ದೀರಾ? 2-3 ದಿನದಲ್ಲಿ ಹೋಗಿ ಬರೋದ್ಯಾವಾಗ ಅಂತ? ನಮ್ಮ ಅಣ್ಣನ ಮದುವೆ ಮುಗಿದ ತಕ್ಷಣವೇ ಬಂದು ಬಿಡ್ತೇನೆ, ಯಾಕೆಂದ್ರೆ ಕಾಲೇಜು ಅಭ್ಯಾಸ ಮುಂದುವರೆದ್ರೆ ನನಗೆ ತೊಂದರೆ ಅಲ್ಲವೇ? ಸರಿ ಬಿಡಿ. ಅಬ್ಬ, ನಾನು ಇನ್ನೂ ಎಷ್ಟು ದಿನ ಕಷ್ಟಪಡ್ಬೇಕು ಏನು? ಕಾಲೇಜ್ ಜೀವನದಲ್ಲಿ ನಿಮ್ಮನ್ನ ಪ್ರತಿ ಕ್ಷಣ ನನ್ನ ಕಣ್ಣು ಮುಂದೆನೆ ನೋಡ್ತಾ ಕಾಲ ಕಳೀತಾ ಇದ್ದೆ. ಆದ್ರೆ ಇನ್ನು 20 ದಿನ ನಾನು ಸೆಪ್ಗೆ ಹೇಗಿರೋದೆ ಅನ್ನೋದೇ ನನಗೆ ಚಿಂತೆ. ಹಾಗಾದ್ರೆ ನೀನು 8-10 ದಿನ ನಿಮ್ಮ ಊರಿಗೆ ಹೋಗಿ ಬಂದ್ಬಿಡ್ಲ? ಹೋಗೋದಿತ್ತೇನೋ ನಿಜ, ಆದ್ರೆ ನನ್ನ ತಂದೆ ಬರಬಾರ್ದು ಅಂತ ಆಜ್ಞೆ ಮಾಡಿದ್ದಾರೆ. ಯಾಕೆ? ಯಾಕೆ ಅಂದ್ರೆ ನಿಮ್ಮ ಅಣ್ಣನ ಮದುವೆ ನಿಶ್ಚಯವಾದಂತೆ ನನ್ನ ತಂಗಿಯ ಮದುವೆ ಕೂಡ ನಿಶ್ಚಯವಾಗಿದೆ, ಅದಕ್ಕೆ ಬರಬಾರ್ದು ಅಂತ ಪತ್ರ ಬರೆದಿದ್ದಾರೆ. ಅಲ್ಲ ರಾಜಶ್ರೀ, ತಂಗಿಯ ಮದುವೆಗೆ ಬರಬೇಡ ಎಂದು ಯಾವ ತಂದೆ ಆದ್ರೂ ಪತ್ರ ಬರೀತಾನೇನೆ? ಯಾರು ಬರೆಯುವುದಿಲ್ಲ ನಿಜ, ಆದ್ರೆ ನನ್ನ ತಂಗಿಯ ಮದುವೆ ಒಂದು ವಿಚಿತ್ರವಾದದ್ದು. ನನ್ನ ತಂಗಿ ಕುರುಡಿ ಜಗದೀಶ್. ರಾಜಶ್ರೀ, ನಿಜ ಹೇಳ್ತಾ ಇದ್ದೀನಿ, ನನ್ನ ತಂಗಿ ಕುರುಡಿ. ನನ್ನ ತಂದೆಗೆ 2 ಹೆಂಡತರು, ಮೊದಲನೇ ಹೆಂಡತಿಗೆ ಮಕ್ಕಳಾಗ್ಲಿಲ್ಲ ಅಂತ 2 ಮದುವೆ ಮಾಡಿಕೊಂಡ್ರು. ನಾನು ಹುಟ್ಟಿದ ಮೇಲೆ ದೈವಾನುಗ್ರಹದಿಂದ ನನ್ನ ತಂದೆಗೆ 2 ಹೆಂಡತಿಗೆ ಮಕ್ಕಳಾಯ್ತು. ಆದ್ರೆ 2 ಮಗು ಆದ ತಕ್ಷಣ ಅವರು ತೀರಿ ಹೋದ್ರು. ಹಾಗಾದ್ರೆ ನನ್ನ ತಂಗಿ ಹುಟ್ಟು ಕುರುಡಿ ಏನು? ಖಂಡಿತ ಇಲ್ಲ, ನನ್ನ ತಂಗಿ ಹುಟ್ಟು ಕುರುಡಿ ಅಲ್ಲ. ನನ್ನ ತಾಯಿ ಸೌದಿಯ ಮಗಳು ಎಂಬ ಮತ್ಸರದಿಂದ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ನನ್ನ ತಂಗಿಗೆ ಕಣ್ಣಿಗೆ ಯಾವುದೋ ಸಿನಿಮಾದ ಹಾಕಿ ಅವರು ಕಣ್ಣು ಕಳೆದುಬಿಟ್ಲು. ಅದೇ ಆವೇಶದಲ್ಲಿ ನನ್ನ ತಂದೆ ನನ್ನ ತಾಯಿಯ ಕೊಲೆ ಮಾಡಿ 3 ಕಠಿಣ ಶಿಕ್ಷೆ ಅನುಭವಿಸಿದ್ರು. ಮುದ್ದು ಮನಸ್ಸಿನ ಬಾಲೆ, ನಿನ್ನ ಮೆಚ್ಚಿರುವುದೇ ನನ್ನ ಪುಣ್ಯ, ಆದರೆ ಅದರ ಮುಂದೆ? ಮುಂದೆ ಏನು ಹೇಳಿ ಜಗದೀಶ್? ನನ್ನ ತಂದೆ ಜೈಲಿಗೆ ಹೋಗಿ ಬಂದ ತಕ್ಷಣ 2 ತನ್ನ ಮಕ್ಕಳನ್ನ ತನ್ನ ಕಣ್ಣುಗಳಂತೆ ನೋಡ್ಕೊಳ್ತಾ ಇದ್ರು. ನನ್ನ ಸರ್ವ ಆಸ್ತಿಗೂ ನನ್ನನ್ನು ಅಧಿಕಾರಿಯಾಗಿ ಮಾಡಿ ನನಗೆ ವಿದ್ಯಾಭ್ಯಾಸ ಕೊಡಿಸ್ತಾ ನನ್ನ ತಂಗಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ರು. ಆದ್ರೆ ಯಾವ್ದಾದ್ರೂ ಒಂದು ಮದುವೆ ಮಾಡಬೇಕು ನನ್ನ ತಂಗಿಗೆ ಅಂದ್ರೆ ಬಂದವರ ಮಹಾಶಯರೆಲ್ಲ ನನ್ನನ್ನೇ ನೋಡಿ ಮೆಚ್ಕೊಳ್ತಾ ಇದ್ರು ವಿನಃ ನನ್ನ ತಂಗಿಯನ್ನ ಯಾರಿಗೂ. ಅದಕ್ಕೆ ನನ್ನ ತಂದೆ ಒಂದು ನಿರ್ಧಾರ ಮಾಡಿ ನನ್ನನ್ನು ತೋರಿಸಿ ನನ್ನ ತಂಗಿಗೆ ಮದುವೆ ನಿಶ್ಚಯ ಮಾಡಿದ್ದಾರೆ, ಅದಕ್ಕೆ ಬರಬಾರ್ದು ಅಂತ ಪತ್ರ ಬರೆದಿದ್ದಾರೆ. ನಿನ್ನ ತಂದೆ ನಿಜವಾಗಲೂ ಬಂಗಾರದ ಮನಸ್ಸು, ಯಾಕಂದ್ರೆ ಮಕ್ಕಳಿಗಾಗಿ ಬದುಕಿ ಮಕ್ಕಳ ಬಾಳು ಬೆಳಗ್ಗೆ ಬಂಗಾರವಾಗಿಸಲು ಶಕ್ತಿ ಮೀರಿ ಹೋರಾಡುತ್ತಿರೋ ಅವರಿಗೆ ಆ ದೇವರು ದೀರ್ಘಾಯುಷ್ಯ ಕೊಟ್ಟು ಕಾಪಾಡಲಿ. ಆದರೆ ಒಂದು ಮಾತು. ಏನದು ಜಗದೀಶ್? ನಿನ್ನ ಮುಖ ತೋರಿಸಿ ನಿನ್ನ ತಂಗಿಯ ಲಗ್ನ ಹೂಡಿದ ನಿನ್ನ ತಂದೆ ನಿನಗೇನು ಮದುವೆಗೆ ಬರಬೇಡವೆಂದು ಹೇಳಿದ. ಆದರೆ ಮುಂದೆ ನಿನ್ನ ತಂಗಿಯ ಮುಖ ಕಂಡವರನ್ನು ಕಂಡ ಕಂಡಂತೆ ಜರಿದು ಅವಮಾನಗೊಳಿಸಿದರೆ ಮುಂದೇನು ಗತಿ? ಅದಕ್ಕೆ ನೀವೇ ಒಂದು ಮಾರ್ಗ ತೋರಿಸ್ಬೇಕು. ಏನೇ ಆಗಲಿ, ನೀನು ನಿನ್ನ ತಂಗಿಯ ಮದುವೆ ಅವಕಾಶ ತಪ್ಪಿಸಿಕೊಳ್ಳಬೇಡ. ನಿನ್ನ ತಂಗಿಯ
ನಿನ್ನ ತಂಗಿಯ ತಲೆಗೆ ಅಕ್ಷತೆ ಹಾಕೋ ಸುಸಮಯ ಕಳೆದುಕೊಳ್ಳದೆ ವರನ ಮಂಗಲ್ಯ ಬಿಗಿದಾಕ್ಷಣ ಮದುವೆ ಅಂದರದಲ್ಲಿ ಪ್ರತ್ಯಕ್ಷವಾಗಿ ಸತ್ಯ ವಿಷಯವನ್ನು ಬಿಚ್ಚಿ ಸಮಸ್ಯೆ ಬಗೆಹರಿಸಿ ನಿನ್ನ ತಂಗಿಯ ಬಾಳಕತ್ತಲೆಯಲ್ಲಿ ಬೆಳಕು ತೋರಿಸು. ಒಂದು ವೇಳೆ ನೀನಿಲ್ಲದೆ ನಿನ್ನ ತಂಗಿಯ ಮದುವೆ ಮುಗಿದು ಹೋದರೂ ಮುಂದೆ ನಿನ್ನ ತಂಗಿಯ ಬಾಳಲ್ಲಿ ಭಯಂಕರ ಪರಿಸ್ಥಿತಿಯಿಂದ ಆಘಾತವನ್ನು ಎದುರಿಸಬೇಕಾದೀತು. ಎಚ್ಚರ. ಹಾಗಾದ್ರೆ ನಾನು ನನ್ನ ತಂಗಿಯ ಮದುವೆಗೆ ಹೋಗಲೇಬೇಕು ಅಂತ ನೀವು ಹೇಳ್ತಾ ಇದ್ದೀರಾ? ಅವಶ್ಯವಾಗಿ ಹೋಗು. ಮುಂದೆ ಬರುವ ನಿನ್ನ ತಂಗಿಯ ಬಾಳ ಸಂಕಟದ ಸಂಕುಲವನ್ನು ಈಗಲೇ ಕಿತ್ತು ಹಾಕು. ಆಯ್ತು ಬಿಡಿ, ನೀವು ಹೋಗಿ ನಿಮ್ಮ ಅಣ್ಣನ ಮದುವೆಯನ್ನ ವಿಜೃಂಭಣೆಯಿಂದ ಮಾಡಿ ಬನ್ನಿ. ನಾನು ನನ್ನ ತಂಗಿಯ ಮದುವೆಯನ್ನ ಅದ್ದೂರಿಯಿಂದ ಮಾಡಿ ಬರ್ತೀನಿ. ಬಂದ್ಮೇಲೆ ನಾವಿಬ್ರು ಕೂಡಿ ಮದುವೆ ಮಾಡ್ಕೊಂಡ್ಬಿಡೋಣ. ನೀನು ನಾವಿಬ್ಬರೇ ಮದುವೆ ಮಾಡಿಕೊಳ್ಳಲು ನಾವೇನು ಹಿರಿಯರ ವಿರೋಧಿಗಳು? ಏನು ಒಂದೇ ಕುಲದ ವಧುವರರು ನಾವು ಅಂದ ಮೇಲೆ ಹಿರಿಯರ ಸಮ್ಮುಖದಲ್ಲಿ ಈ ರುದ್ರಾಕ್ಷಿ ಮಠದಲ್ಲಿ ಇಲ್ಲೇ ಮದುವೆ ಆಗಿ ಬಿಡೋಣ ಸದು ಸಂತೋಷದಿಂದ. ಖಂಡಿತ, ನಾನು ಹೋದ್ಮೇಲೆ ಪತ್ರ ಬರೀತೀನಿ. ಪತ್ರ ಬರೆಯಲಿಕ್ಕೆ ಸಮಯ ಸಿಗುತ್ತೋ ಇಲ್ಲೋ, ಅಲ್ಲಿವರೆಗೂ ಒಂದು ಪ್ರೀತಿ ಆಡೋಡು. ಖಂಡಿತ.